ಅಥಣಿ ಪಟ್ಟಣದ ಪುರಸಭಾ ಕಾರ್ಯಾಲಯದಲ್ಲಿ ಪೌರ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ತಾಲೂಕಾ ದಂಡಾಧಿಕಾರಿ ದುಂಡಪ್ಪ ಕುಮಾರ್, ಪೌರ ಕಾರ್ಮಿಕರ ಸೇವೆ ಅತ್ಯಂತ ದೊಡ್ಡದು. ಪೌರ ಕಾರ್ಮಿಕರೆಲ್ಲರೂ ತಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ನೀಡುವುದರ ಜೊತೆಗೆ ತಮ್ಮ ಮಕ್ಕಳನ್ನು ಶೈಕ್ಷಣಿಕ ಹಾಗೂ ರಾಜಕೀಯವಾಗಿ ಮುಂದೆ ತರಲು ಶ್ರಮಿಸಬೇಕೆಂದು ಹೇಳಿದರು. ಈ ಕೆಲಸ ಮುಂದೆ ಕೇಳಿದಾಗ ಎಲ್ಲರೂ ಈ ಫಸ್ಟ್ ಟೈಮ್ ನೀವು ನಮ್ಗೆ ಕೇಳಿದವರು ಯಾರೇ ಫಸ್ಟ್ ಟೈಮ್ ಕೇಳಿ ನಾ ಏನು ಹೀರೋ ಆಗಕ್ಕೆ ನಾ ಏನು ಕೇಳಿ ನಮ್ಗೆ ಇಲ್ಲ ಯಾಕಂದ್ರೆ ಕೊರಕ್ತ ಇರ್ತಾರ ಈ ಏನಪ್ಪ ನನ್ನ ಸ್ಥಿತಿ ಹಿಂಗೈತಿ ಹಿಂಗೈತಿ ಸುಮಾರು ವಿದ್ವಾಂಸರು ಸಾಕಷ್ಟು ಸಂಪನ್ಮೂಲ ವ್ಯಕ್ತಿಗಳು ಏನು ಹೇಳ್ತಾರೆ ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ ಕಾಯಕ ಯಾವುದಾದ್ರೂ ಅದನ್ನು ಎಷ್ಟು ಪ್ರೀತಿಯಿಂದ ನಾವು ಮಾಡ್ತೀವ ಅದೇ ನಮ್ಮ ಮನಸ್ಸಿಗೆ ಸಂತೋಷ ಉಂಟು ಅದೇ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ತದೆ ಅದಕ್ಕಾಗಿ ನಾನಿಂದ ಏನು ಒಂದು ಕಳಕಳಿ ಅಂದರೆ ನೀವು ಮಾಡುವಂಥ ಕೆಲಸ ಯಾರೋ ಒಬ್ಬ ಐ ಎ ಎಸ್ ಆಗಲಿ ಯಾರೇ ಆಗಲಿ ಈ ಸಮಾಜದೊಳಗಿರುವಂಥ ಕಣ್ಣುವೆಣ್ಣ ವ್ಯಕ್ತಿಗಳಾಗಲಿ ಯಾರು ಮಾಡಿಸ್ತಾರೆ ನೀವೇನು ಮಾಡ್ತಿದ್ರೆ ಅಂದ್ರೆ ನಿಮ್ಮ ನಿಸ್ವಾರ್ಥ ಭಾವನೆ ನಿಸ್ವಾರ್ಥ ಸೇವೆ ಅದು ಯಾಕಂದರೆ ನಿಮಗೆ ಸಿಗಬೇಕಾದಂಥ ಒಂದು ಘನತೆ ಗೌರವ ನಮ್ಮ ವೈಚಾರಿಕವಾಗಿ ನಾವು ಮನಸಾರಿ ನಾವು ಕೊಡುವಂಥ ಒಂದು ಆದರೆ ಅದೇ ಒಂದು ನಿಜವಾದ ನಾವು ಗೌರವ ಸಲ್ಲಿಸಿದಂಥ ಒಂದು ಸ್ಥಿತಿ ಅಂತ ನಾವು ಹೇಳಕ್ಕೆ ಪ್ರಯತ್ನ ಅದಕ್ಕಾಗಿ ನಾವೇನು ಹೇಳೋದಂದರೆ ನಾವು ನೀವು ತಾವು ಎಲ್ಲರೂ ಸೇರಿ ಇದೊಂದು ಏನು ವರ್ಗ ಇದಿಲ್ಲ ಅದಕ್ಕೆ ಎಷ್ಟು ಸಾಧ್ಯ ಆಗತ್ತಲ್ಲ ಅವರು ಕಂಡಾಗ ಅವರು ಪ್ರೀತಿಯಿಂದ ಗೌರವದಿಂದ ಕಂಡ್ರೆ ಈ ಒಂದು ಪೌರ ಕಾರ್ಮಿಕ ದಿನಾಚರಣೆಯನ್ನು ನಾವು ಆಚರಿಸಿದ್ದೆ. ನಂತರ ಪುರಸಭಾ ಮುಖ್ಯಾಧಿಕಾರಿ ಎರಣ್ಣ ದಡ್ಡಿ ಮಾತನಾಡಿದರು. ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ನಾವು ಆಚರಣೆ ಮಾಡ್ತಾ ಇದ್ದು ಸುಮಾರು 10 ವರ್ಷದಿಂದ ನಮಗೆ ಇದು ಜಾರಿಗೆ ಬಂದಿದ್ದು ಅದೇ ಪ್ರಕಾರ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆನಂತರ ನಮ್ಮ ನಮ್ಮ ಪೌರ್ಕರ್ಗೆ ನೇರ್ಪೋತಿದ್ದಾರೆ ಏನಿಲ್ಲ ಅದನ್ನ ಹೆಚ್ಚಿನ ಆದ್ಯತೆ ಕೊಟ್ಟು ಅವ್ರನ್ನ ಪರ್ಮಿಟ್ ಮಾಡಲಿಕ್ಕೆ ನಾನು ಸಮಾವೇಶ ವರದಿ ಕಲ್ಲಪ್ಪ ಕುನಾಳ್ ಅಥಣಿ.